92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಗೀತಾ, ಇವತ್ತು ನೀನು ಈ ಹೂವೆಲ್ಲ ಮುಡ್ಕೊಂಡು ಬಿಟ್ಟಿದೆಯಲ್ಲ, ಅದನ್ನ ನೋಡ್ತಾ ಇದ್ರೆ ನನಗೆ ಒಂಥರ ರೊಮ್ಯಾಂಟಿಕ್ ಮೂಡ್ ಜಾಸ್ತಿ ಆಗ್ತಿದೆ. ನಿಮ್ಗೆ ಯಾವಾಗ ರೊಮ್ಯಾಂಟಿಕ್ ಮೂಡ್ ಇದೆ? ನೀನು ಹೂ ಮುಡ್ಕೊಂಡಿರೋದು ನೋಡ್ಬಿಟ್ಟು ಒಂದು ಒಳ್ಳೆ ಹಾಡು ನಿನಗೋಸ್ಕರ ಹೇಳಬೇಕು ಅಂತ ಆಸೆ ಪಡ್ತೀನಿ. ಆದರೆ ನನಗೆ ಹೇಳೋದು ಬೇಡ, ಹಾಡಬೇಕು ಅಂತ ಆಸೆ ಆಗುತ್ತೆ. ಹಾಡೋದು ಬೇಡ ಅಂತ ಹಾಡು ಹಾಕ್ತೀನಿ, ಕೇಳಿಸ್ಕೊ. ಅಬ್ಬಾ, ಧನ್ಯವಾದ. ಸದ್ಯ ನನ್ನ ಕಿವಿ ಬಚಾವ್, ಕೇಳುಗರ ಕಿವಿನೂ ಬಚಾವ್. ಚಂದ್ರು ಹಾಡ್ತಾ ಇಲ್ಲ, ಚಂದ್ರು ಹಾಡು ಹೇಳ್ತಾ ಇಲ್ಲ ಅಂತ. ಹೆಂಗೆ, ಚೆನ್ನಾಯ್ತಾ? ಸೂಪರ್. ಹೌದು, ಏನಿವತ್ತು ಈ ಹಾಡು ಹಾಕ್ಬಿಟ್ಟಿದ್ದೀರಾ? ಅಲ್ಲ, ನೀನು ಹೂ ಮುಡ್ಕೊಂಬಂದಿದೆಯಲ್ಲ ಅದಕ್ಕೆ. ಅಲ್ಲ, ಅದಕ್ಕಲ್ಲ, ನನಗೆ ಗೊತ್ತು ಯಾಕೆ ಅಂತ. ಯಾಕೆ? ನಮ್ಮ ಸಿಹಿ ಕೈ ಚಂದ್ರು ಅವರು ವೆಲ್ ಫಿಟ್ ಗಾಂಧಿ. ಇಲ್ಲ, ಏನ್ ಗೊತ್ತಾ, ಈ ಹಾಡು ಗಾಂಧಿನಗರ ಅನ್ನೋ ಸಿನಿಮಾದು. ಹೌದು, ಇವತ್ತು ಗಾಂಧಿ ಜಯಂತಿ. ಎಲ್ಲರೂ ಸಾಮಾನ್ಯವಾಗಿ ಗಾಂಧಿ ಜಯಂತಿ ಅಂದ ತಕ್ಷಣ ಏನ್ ಮಾಡ್ತಾರೆ, ಈ ದೇಶಭಕ್ತಿ ಹಾಡುಗಳನ್ನ ಹಾಕ್ತಾರೆ. ನಾನು ಬೇಡ, ರೊಮ್ಯಾಂಟಿಕ್ ಆಗಿ ಹಾಕೋಣ ಅಂದ್ಬಿಟ್ಟು ಗಾಂಧಿನಗರದ್ದು ಹಾಡು. ಎನಿವೆ, ಗಾಂಧಿ ಜಯಂತಿಯ ಶುಭಾಶಯಗಳು ಎಲ್ರಿಗೂ. ಎಲ್ರಿಗೂ ಗಾಂಧಿ ಜಯಂತಿ. ಮಹಾತ್ಮ ಗಾಂಧಿ ಅವರು ಭಾರತದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ರು. ಅದರಲ್ಲಿ ಒಂದು ಕನಸನ್ನಾದರೂ ನಾವು ನೆನಸು ಮಾಡಬೇಕು, ಗಾಂಧಿ ಅವ್ರನ್ನ ಫಾಲೋ ಮಾಡೋಣ, ಹಿಂಸೆ ಮಾಡೋದನ್ನ ನಿಲ್ಲಿಸೋಣ ಅಂತ ಹೇಳ್ತಾ 92.7 ಬಿಗ್ ಎಫ್ ಎಮ್ ಅಲ್ಲಿ ಇವತ್ತಿನ ರೆಟ್ರೋ ಟಾಕೀಸ್ ಶುರು ಮಾಡ್ತಿದ್ವಿ. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ನಾನು ನಿಮ್ಮ ಸಿಹಿ ಕೈ ಚಂದ್ರು. ನಾನು ನಿಮ್ಮ ಸಿಹಿ ಕೈ ಗೀತಾ. ನಾವು ಇಡೀ ವಾರ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬೇಕಾದಷ್ಟು ವಿಚಾರಗಳನ್ನು ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ನಿನ್ನೆ ಆ್ಯಕ್ಚುಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯದಲ್ಲಿ ನಿಲ್ಲಿಸಿದ್ವಿ. ಏನು ಗೊತ್ತಾ, ಅವರ ಮದುವೆ ಬಗ್ಗೆ ಅಲ್ವಾ. 40 ವರ್ಷ ಆದರೂ ಇನ್ನೂ ಮದುವೆ ಆಗಿರಲಿಲ್ಲ, 40 ವರ್ಷದ ನಂತರ ಅವರು ಪ್ರೇಮದಲ್ಲಿ ಬಿದ್ದರು ಅಂತ, ಅಂದರೆ ಲವ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ. ಹೌದು. ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ಇವಾಗ, ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ. ಓಕೆ. 1960ರಲ್ಲಿ ಭಾರತೀಯ ಚಿತ್ರರಂಗಕ್ಕೆ ನಿಖರ ಸ್ವರೂಪ ದೊರಕಲಿ ಅನ್ನೋ ಕಾರಣಕ್ಕೆ ಆವಾಗಿನ ನಮ್ಮ ಪ್ರಧಾನಮಂತ್ರಿ ನೆಹರು ಅವರು ಒಂದು ಅಧ್ಯಯನ ಸಂಸ್ಥೆ ಶುರು ಮಾಡಿದ್ರು. ಯಾವ್ದು ಗೊತ್ತಾ, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್, ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್. 1970ರಲ್ಲಿ ಟೆಲಿವಿಷನ್ ಕಾಲಿಟ್ಟ ನಂತರ ಅದರ ತರಬೇತಿ, ಅಂದ್ರೆ ಟೆಲಿವಿಷನ್ಗೆ ಸಂಬಂಧಪಟ್ಟ ತರಬೇತಿ ಕೂಡ ಈ ಸಂಸ್ಥೆ ಪಾಲಿಗೆ ಬಂತು. ಸೊ ಇಟ್ ಬಿಕೇಮ್ ಪೂನಾ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಯ್ತಾ, ಆಮೇಲೆ FTII. ಫಿಲ್ಮ್ ಅಂಡ್ ಟೆಲಿವಿಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ. ಗಿರೀಶ್ ಕಾರ್ನಾಡ್ ಇಂತಹ ಮಹತ್ವದ ಸಂಸ್ಥೆಗೆ ನಿರ್ದೇಶಕರಾಗಿ ಆಯ್ಕೆಯಾದರು. ಇಲ್ಲಿ ಆರಂಭದಿಂದಲೂ ಆಯ್ಕೆಯಲ್ಲಿ ಹೊಸತನನ ಕಾರ್ನಾಡ್ ಅವರು ತಗೊಂಡು ಬಂದರು. ಸ್ಕ್ರೀನ್ ಟೆಸ್ಟ್ ರದ್ದುಗೊಳಿಸಿ ಅಭ್ಯರ್ಥಿಗಳು ಆಶು ದೃಶ್ಯಗಳನ್ನು ಪ್ರದರ್ಶಿಸುವ ಹಾಗೆ ಮಾಡಿದ್ರು. ಹೀಗೆ ಆಯ್ಕೆಯಾದ ಮೊದಲ ವಿದ್ಯಾರ್ಥಿ ಓಂಪುರಿ. ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆಯಾಗಿದ್ದು ಕಾರ್ನಾಡರ ಒಳನೋಟಕ್ಕೆ ಸಾಕ್ಷಿಯಾಗುತ್ತೆ. ಇದೇ ರೀತಿ ರಾಜ್ ಕಪೂರ್ ವಿದ್ಯಾರ್ಥಿಯೊಬ್ಬನ ಕುರಿತು ಶಿಫಾರಸು ತಂದಾಗ ಅವನಿಗೆ ಮುಂದೆ ಅವಕಾಶ ನೀಡಿದರೆ ಮಾತ್ರ ಪ್ರವೇಶ ಅಂದರು. ಹೀಗೆ ಆಯ್ಕೆಯಾದ ದಿಲೀಪ್ ಮಕ್ಕಡ್ ಧಾರಾವಾಹಿಯ ಮೂಲಕ ಜನಪ್ರಿಯರಾದರು. ಕಿರುತೆರೆಯ ಕುರಿತು ಮೊದಲ ಅಧ್ಯಯನ ಸಾಮಗ್ರಿ ರೂಪಿಸಿದ ಹೆಗ್ಗಳಿಕೆ ಕೂಡ ನಮ್ಮ ಗಿರೀಶ್ ಕಾರ್ನಾಡ್ ಅವರಿಗೆ ಸಲ್ಲಬೇಕು. ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಚಂದ್ರು, ನಾವಾಗಲೇ ಹೇಳಿದ್ವಿ ಅವರ ಪ್ರೇಮ ಕಥೆ ಬಗ್ಗೆ, ಅಂದರೆ ಅವರ ಪ್ರೀತಿ ಹೇಗೆ ಬಿದ್ದರು ಅದನ್ನೆಲ್ಲ ಹೇಳ್ತೀವಿ ಅಂತ. ಬಟ್ ಎಲ್ಲೆಲ್ಲ ಔಟ್ ಆದ್ ಅನಿಸ್ತಾ ಇದೆಲ್ಲ, ಇರಲಿ ಹೇಳೋಣ. ಇರೋ ಅದಕ್ಕೆ ಒಂದು ಪೀಠಿಗೆ ಅಲ್ಲ, ಎಲ್ಲಿ ಶುರು ಆಯಿತು, ಹೇಗೆ ಶುರು ಆಯಿತು ಅನ್ನೋದು ಇರು, ಅರ್ಜೆಂಟ್ ಮಾಡ್ಕೋಬೇಡ, ಆ ಕುತೂಹಲ ಇದ್ರೇ ಮಜಾ. ಓಕೆ. ಎನಿವೆ, ನಾವು ಮಾತಾಡ್ತಾ ಇದ್ವಿ ಈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ಅಲ್ವಾ. 1975ರಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಯಿತು. ಅದನ್ನು ವಿರೋಧಿಸಿ ಕಾರ್ನಾಡ್ ಅವರು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ರು. ಅಲ್ಲಿಂದ ಮುಂದೆ ಅವರು ತುಂಬ ಕಾಲ ಎಲ್ಲೂ ಕೆಲಸನ ಮಾಡದೆ ಅಭಿನಯನ ನಂಬಿಕೊಂಡು ಬದುಕನ್ನು ಕಟ್ಟಿಕೊಂಡ್ರು. ಅವರಿಂದ ರಾಜೀನಾಮೆ ಪಡೆದಿದ್ದ ಭಾರತ ಸರ್ಕಾರ 26 ವರ್ಷಗಳ ನಂತರ ಲಂಡನ್ನಲ್ಲಿ ನೆಹರು ಸೆಂಟರ್ಗೆ ನಿರ್ದೇಶಕರಾಗಿ ನಮ್ಮ ಗಿರೀಶ್ ಕಾರ್ನಾಡ್ ಅವರನ್ನ ನೇಮಿಸಿತು. ಲಂಡನ್ನಲ್ಲಿ ಭಾರತೀಯ ಹೈಕಮಿಷನ್ನಲ್ಲಿ ಸಚಿವರಾಗಿ ಕೂಡ ಗಿರೀಶ್ ಕಾರ್ನಾಡ್ ಅವರು ಸೇವೆಯನ್ನು ಸಲ್ಲಿಸಿದ್ರು. ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನು ಬಿಟ್ಟ ನಂತರ ಕೆಲಕಾಲ ನಮ್ಮ ಕಾರ್ನಾಡ್ ಅವರು ಪುಣೆನಲ್ಲೇ ಇದ್ದರು. ಆಗ ಜಯಾ ಚಕ್ರವರ್ತಿ ತಮ್ಮ ಸ್ವಾಮಿ ಚಿತ್ರದ ನಾಯಕರಾಗಿ ಅಭಿನಯಿಸುವ ಹಾಗೆ ಗಿರೀಶ್ ಕಾರ್ನಾಡ್ ಅವರಿಗೆ ಆಹ್ವಾನ ಕೊಟ್ರಂತೆ.
ಆ ಚಿತ್ರದ ನಾಯಕಿಯಾಗಿದ್ದವರು ಜಯಾ ಚಕ್ರವರ್ತಿ ಅವರ ಮಗಳು ಹೇಮಾ ಮಾಲಿನಿ. ಆ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ. ಈ ಸಿನಿಮಾದ ನಂತರ ಮೂರು ಸಿನಿಮಾಗಳಲ್ಲಿ ಕಾರ್ನಾಡ್ ಅವರು ಹೇಮಾ ಮಾಲಿನಿ ಅವರಿಗೆ ನಾಯಕನಾಗಿ ಅಭಿನಯಿಸಿದ್ರು. ರತ್ನದೀಪ ಅನ್ನೋ ಸಿನಿಮಾದ ಶೂಟಿಂಗು ಖಜುರಾಹೋದಲ್ಲಿ ನಡೀತಾ ಇತ್ತು. ಆಗ ಪತ್ರಿಕೆನಲ್ಲಿ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಹೇರಳವಾಗಿ ಗಾಸಿಪ್ ಬರ್ತಾ ಇದೆ, ನೀವೇನು ಹೇಳ್ತೀರಾ ಅಂತ ಹೇಮಾ ಮಾಲಿನಿ ಅವರು ಗಿರೀಶ್ ಕಾರ್ನಾಡ್ ಅವ್ರನ್ನ ಕೇಳಿದ್ರು. ಅದಕ್ಕೆ ನಮ್ಮ ಕಾರ್ನಾಡ್ ಅವರು ಏನು ಉತ್ತರ ಕೊಟ್ರು ಅದನ್ನ ಒಂದು ಬ್ರೇಕ್ ತಗೊಂಡಿರೋಣ. ಯಾಕ್ರಿ ಸಸ್ಪೆನ್ಸ್ ಕೇಳ್ತಾರಿ? 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. ಚಂದ್ರು, ಇದೇ ಅಂದ್ರೆ ಒಂದು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಒಂದ್ ಒಳ್ಳೆ ರೊಮ್ಯಾಂಟಿಕ್ ಹಾಡ ಅಂದ್ರೆ ಫಸ್ಟ್ ಕೇಳಿದ್ವಲ್ಲ ನೀ ಮುಡಿದ ಮಲ್ಲಿಗೆ ಹೂವೆ, ಅದನ್ನ ಪೂರ್ತಿ ಕೇಳೋಣ. ಓ ವೈ ನಾಟ್. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವಾಗ್ಲೇ ಈ ಗಾಸಿಪ್ ಬಗ್ಗೆ ಮಾತಾಡ್ತಾ ಇದ್ವಿ, ಗಾಸಿಪ್ ನಡೀತಿದೆ ನಮ್ಮಿಬ್ಬರ ಬಗ್ಗೆ, ನೀವೇನ್ ಹೇಳ್ತೀರಾ ಅಂತ ಹೇಮಾ ಮಾಲಿನಿ ಅವ್ರು ಕೇಳಿದ್ರು. ಆಕ್ಚುಲಿ ಏನಾಗಿತ್ತು ಅಂದ್ರೆ, ಆ ವೇಳೆಗಾಗ್ಲೇ ಹೇಮಾ ಮಾಲಿನಿ ಮತ್ತು ಧರ್ಮೇಂದ್ರ ಅವ್ರ ನಡುವೆ ಪ್ರೇಮ ಅಂಕುರವಾಗಿತ್ತು, ಪ್ರೇಮ ಪ್ರಕರಣ ಶುರು ಆಗ್ಬಿಟ್ಟಿತ್ತು. ಹೇಮಾ ಮಾಲಿನಿ ಅವ್ರ ತಾಯಿ ಜಯಾ ಚಕ್ರವರ್ತಿ ಅವರಿಗೆ ತಮ್ಮ ಮಗಳು ಹೇಮಾ ಮಾಲಿನಿ ಧರ್ಮೇಂದ್ರ ಅವ್ರನ್ನ ಮದುವೆ ಆಗೋದು ಇಷ್ಟ ಆಗಲಿಲ್ಲ. ಹೀಗಾಗಿ ಈ ಸಂಬಂಧನ ಕೊನೆಗೊಳಿಸಿ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಮದುವೆ ಮಾಡಿಸೋದಕ್ಕೆ ಅವರು ನಿರ್ಧರಿಸಿ ಅವರೇ ಗಾಸಿಪ್ ಹಬ್ಬಿಸ್ತಾ ಇದ್ರು. ಇದು ಕಾರ್ನಾಡ್ ಅವ್ರಿಗೆ ಗೊತ್ತಿತ್ತು, ನೀವು ಧರ್ಮೇಂದ್ರ ಅವ್ರನ್ನ ಪ್ರೀತಿಸ್ತಾ ಇದ್ರೆ ಯಾರಿಗೂ ಹೆದರ್ಬೇಡಿ, ಧೈರ್ಯವಾಗಿ ಮದುವೆ ಆಗಿ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು. ಅದರಂತೆ ನಡ್ಕೊಂಡ್ರು ಕೂಡ, ಆ ಮದುವೆ ನಡೆಯೋದಕ್ಕೆ ಕಾರಣಕರ್ತರು ಕೂಡ ಆದ್ರು. ಈ ಚಿತ್ರದ ನಂತರ ಮಂಥನ್ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಆಕ್ಟ್ ಮಾಡಿದ್ರು. ಸ್ಮಿತಾ ಪಾಟೀಲ್ ಈ ಸಿನಿಮಾದಲ್ಲಿ ನಾಯಕಿ. ಚಿತ್ರೀಕರಣ ಸಂದರ್ಭದಲ್ಲಿ ಇಬ್ಬರ ನಡುವೆ ಆತ್ಮೀಯತೆ ಬೆಳೀತು. ಪ್ರೀತಿಸ್ತೀರಾ ಅಂತ ಸ್ಮಿತಾ ಅವರು ದಿಟ್ಟವಾಗಿ ಕೇಳಿದಾಗ ಕಾರ್ನಾಡ್ ಅವರು ಒಲ್ಲೆ ಅಂದ್ರು. ಆಗ ನಮ್ಮ ಗಿರೀಶ್ ಕಾರ್ನಾಡ್ ಅವರ ವಯಸ್ಸು 40 ಸಮೀಪಿಸ್ತಾ ಇತ್ತು. ಮನೆಯಲ್ಲೂ ಕೂಡ ಮದುವೆ ಆಗು ಮದುವೆ ಆಗು ಅಂತ ಎಲ್ಲರೂ ಒತ್ತಡ ತರ್ತಾ ಇದ್ರು. ಆದರೆ ಗಿರೀಶ್ ಕಾರ್ನಾಡ್ ಅವರ ಮನಸ್ಸಿಗೆ ಯಾವ ಹುಡುಗಿನೂ ಒಪ್ಪಿಗೆ ಆಗಿರಲಿಲ್ಲ. ಕೊನೆಗೆ ಅವರ ಮನಸ್ಸನ್ನು ಗೆದ್ದ ತರುಣಿ ಯಾರು ಅನ್ನೋದನ್ನು ಒಂದು ವಿರಾಮದ ನಂತರ ನಾವು ರಿವೀಲ್ ಮಾಡ್ತೀವಿ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೊ ನಾವು ಗಿರೀಶ್ ಕಾರ್ನಾಡ್ ಅವರ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಗ್ಲೇ ಹೇಳಿದ್ದೆ, ಗಿರೀಶ್ ಕಾರ್ನಾಡ್ ಅವರ ಮನಸ್ಸನ್ನ ಗೆದ್ದಂತ ತರುಣಿ ಯಾರು ಅಂತ ಹೇಳ್ತೀನಿ ಅಂತ ಅಲ್ವಾ. ಏನಂದ್ರೆ, ಗಿರೀಶ್ ಕಾರ್ನಾಡ್ ಅವರಿಗೆ ಡಾಕ್ಟರ್ ಸರಸ್ವತಿ ಅವರ ಪರಿಚಯ ಆಗಿದ್ದು 1966. ಆಗ ಅವರು ಮದ್ರಾಸಿನ ಆಕ್ಸ್ಫರ್ಡ್ ಪ್ರೆಸ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ನಾಟಕದಲ್ಲಿನ ಆಸಕ್ತಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆಯೋದಕ್ಕೆ ಕಾರಣ ಆಯ್ತು. ಮುಂದೆ ಸರಸ್ವತಿ ಅವರು ವೈದ್ಯ ವೃತ್ತಿಯನ್ನ ಅಮೆರಿಕಾದಲ್ಲಿ ಮುಂದುವರೆಸಿದ್ರು. ಹೀಗಾಗಿ ಇಬ್ಬರ ನಡುವೆ ದೂರವಾಣಿ ಸಂಭಾಷಣೆ, ಅದು ಅವಾಗವಾಗ ಬಿಟ್ಟರೆ ಹೆಚ್ಚಿನ ಸಂಪರ್ಕ ಇಬ್ಬರ ನಡುವೆ ಇರಲಿಲ್ಲ. ಆದರೆ ಮಾನಸಿಕವಾಗಿ ಸದಾ ಹತ್ತಿರವಾಗಿದ್ದು ಒಬ್ಬರ ಬಗ್ಗೆ ಇನ್ನೊಬ್ಬರು ಯೋಚಿಸ್ತಾ ಇದ್ರು. 1976 January 1 ಕಾರ್ನಾಡ್ ಅವರು ಜಸ್ಟ್ ಫಾರ್ ಎ ಚೇಂಜ್ ಅಂತ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರೋ ಕಾವೇರಿ ಹೋಟೆಲ್ನಲ್ಲಿ ತಂಗಿದ್ರು. ಆಕಸ್ಮಿಕವಾಗಿ ಅಮೆರಿಕಾಗೆ ಹೋಗುವ ದಾರಿಯಲ್ಲಿ ಸರಸ್ವತಿಯವರು ಕೂಡ ಅದೇ ಹೋಟ್ಲಲ್ಲಿ ತಂಗಿದ್ರು. ಇಬ್ರು ಇಡೀ ದಿನಾನ ಆನಂದದಿಂದ ಜೊತೆಯಾಗಿ ಕಳೆದ್ರು. ಆಗ ಗಿರೀಶ್ ಕಾರ್ನಾಡ್ ಅವರು, ನನ್ನನ್ನು ಮದುವೆ ಆಗ್ತೀಯಾ ಅಂತ ಸರಸ್ವತಿಯವರನ್ನ ಕೇಳಿದ್ರು. ಅದಕ್ಕೆ ಸರಸ್ವತಿಯವರು ಏನು ಉತ್ತರ ಹೇಳಿದ್ರು ಅಂತ ಒಂದು ಬ್ರೇಕ್ ತಗೊಂಡು ನಾವು ನಿಮಗೆ ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಗಿರೀಶ್ ಕಾರ್ನಾಡ್ ಅವರು ಪ್ರಪೋಸ್ ಮಾಡಿದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಮದುವೆ ಆಗ್ತೀಯಾ ಅಂತ ಗಿರೀಶ್ ಕಾರ್ನಾಡ್ ಅವರು ಸರಸ್ವತಿ ಅವರಿಗೆ ಪ್ರಪೋಸ್ ಮಾಡಿದಾಗ ಕಾರ್ನಾಡ್ ಅವರೇ ಹೇಳ್ಬಿಟ್ರು ಜೊತೆಗೆ, ಏನಂದ್ರೆ, ನನಗೀಗ ಏನೂ ಸಂಪಾದನೆ ಇಲ್ಲ, ಏನು ಅಂತ ಕೇಳಿದ್ರು. ಸರ್ಕಾರಿ ಉದ್ಯೋಗದಲ್ಲೇನೋ ಇದ್ದೆ, ಆದರೆ ಬಂದ ಹಣನೆಲ್ಲ ನಾಟಕಗಳಿಗೆ ಖರ್ಚು ಮಾಡಿ ಏನನ್ನೂ ಉಳಿಸಿಲ್ಲ ಅಂತ ಕೂಡ ಫ್ರ್ಯಾಂಕ್ ಆಗಿ ಹೇಳೇಬಿಟ್ರು ಸರಸ್ವತಿಯವರ ಹತ್ರ. ಈಗ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ, ಅದರಿಂದ ಬರೋ ಹಣ ತುಂಬ ಕಡಿಮೆ,
ನೀವು 10 ವರ್ಷ ಅಮೆರಿಕದಲ್ಲಿ ವೈದ್ಯರಾಗಿ ದುಡಿದ್ರಿಂದ ಸಾಕಷ್ಟು ಗಳಿಸಿರ್ಬೇಕು ಅಂತ ಕಾರ್ನಾಡ್ ಅವರು ಸೇರಿಸಿದ್ರು. ಅದಕ್ಕೆ ಸರಸ್ವತಿಯವರು, ನಾನು ಗಳಿಸಿದ್ದನ್ನೆಲ್ಲ ಪ್ರವಾಸದಲ್ಲೇ ಖರ್ಚು ಮಾಡಿದ್ದೇನೆ ಅಂತ ನಗ್ನಾಗ್ತಾನೆ ಉತ್ತರ ಕೊಟ್ರಂತೆ. ಹೀಗೆ ಅಲ್ಲಿಗೆ ಇವರಿಬ್ಬರು ಭಾವಿ ವೈವಾಹಿಕ ಜೀವನದ ತಳಪಾಯ ಎಷ್ಟು ಗಟ್ಟಿಯಾಯ್ತು ಅಂತ ನಮಗಿದ್ರಿಂದ ಸ್ಪಷ್ಟವಾಗತ್ತೆ. ನೋಡ್ರಿ, ಹಂಗೆ ಫ್ರಾಂಕ್ ಆಗಿರ್ಬೇಕು ಯಾವತ್ತೂ ಅಷ್ಟೇ. ಅದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಬಿಟ್ಕೊಳ್ಳೋದು ಫ್ರಾಂಕ್ ಆಗಿರ್ಬಿ ಅಂತ. ಎಲ್ಲಾದ್ರೂ ನನ್ ಬಿಡಕ್ಕೆ ಬರುತ್ತಲ್ಲಪ್ಪ ಇದು, ಜುಟ್ಟಿಗೆ ಬರಕ್ಕಾಗಲ್ಲ, ಬಿಕಾಸ್ ಜುಟ್ಟಿಲ್ವಲ್ಲ, ತಲೆಗೆ ಬರಕ್ಕಾಗಲ್ಲ. ಹ್ಮ್, 10 ವರ್ಷ ನನ್ನ ತಾಯಿ ದಾರಿ ಕಾಯ್ಲಿಕ್ಕೆ ಹತ್ತಿದ್ದೀರಿ, ನನಗೂ ಯೋಚಿಸಕ್ಕೆ ಸಮಯ ಕೊಡಿ ಅಂತ ಹೇಳಿದ್ರು ಸರಸ್ವತಿಯವರು. ಅಲ್ಲಿಂದ ಮುಂದೆ 4 ವರ್ಷ ಕಳೀತು. ಅದಾದ್ಮೇಲೆ ಸರಸ್ವತಿಯವರು, ನಾನು ಮದುವೆಗೆ ಸಿದ್ಧ ಅಂತ ಪತ್ರ ಬರೆದ್ರು ಗಿರೀಶ್ ಕಾರ್ನಾಡ್ ಅವ್ರಿಗೆ. ಹೀಗೆ ಪರಿಚಯ ಆಗಿ 14 ವರ್ಷದ ನಂತರ ಆರ್ಯ ಸಮಾಜದ ಪದ್ಧತಿಯಂತೆ ಕಾರ್ನಾಡ್ ಅವರು ಸರಸ್ವತಿಯವರನ್ನ ಮದುವೆಯಾದರು, ಇಬ್ಬರು ದಂಪತಿಗಳಾದರು. ಗಿರೀಶ್ ಕಾರ್ನಾಡ್ ಅವರ ವೃತ್ತಿ ಜೀವನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ವಂಶವೃಕ್ಷ ಚಿತ್ರವನ್ನ ಜೊತೆಯಾಗಿ ಗಿರೀಶ್ ಕಾರ್ನಾಡ್ ಮತ್ತು ಬಿಬಿ ಕಾರಂತ ಅವರು ಡೈರೆಕ್ಟ್ ಮಾಡಿದ್ರು. ನಂತರ ಕಾರಂತ ಅವರು ಚೋಮನದುಡಿ ನಿರ್ದೇಶನ ಮಾಡಿದ್ರೆ ಕಾರ್ನಾಡ್ ಅವರು ಕಾಡು ಸಿನಿಮಾನ ನಿರ್ದೇಶನ ಮಾಡಿದ್ರು. ಎರಡೂ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆಯೋದ್ರ ಜೊತೆಗೆ ಇಬ್ಬರ ಪ್ರತಿಭೆ ಕೂಡ ಸಾಬೀತಾಯ್ತು. ಜೊತೆಯಾಗಿ ಮುಂದೆ ಸಿನಿಮಾನ ನಿರ್ದೇಶನ ಮಾಡಬಾರ್ದು ಅಂತ ನಿರ್ಧರಿಸಿದ್ರು. ನಿರ್ಮಾಪಕರಾದ ಚಂದುಲಾಲ್ ಜೈನ್ ಮತ್ತು ವೆಂಕಟೇಶ್ ಅವರು ಜೊತೆಯಾಗಿ ನಮ್ಗೊಂದು ಚಿತ್ರ ಮಾಡಿಕೊಡಿ ಅಂತ ದುಂಬಾಲ್ ಬಿದ್ರು. ಈ ರೀತಿ ಒತ್ತಾಯ ಬಂದಾಗ ಜೊತೆಯಾಗಿ ನಿರ್ದೇಶನ ಮಾಡಬಾರ್ದು ಅಂತ ಹಠ ಇರ್ದಿದ್ರು, ಆ ಕುರಿತು ಯೋಚನೆ ಮಾಡಿದ್ರು. ಎಸ್ ಎಲ್ ಭೈರಪ್ಪ ಅವರ ವಂಶವೃಕ್ಷ ಚಿತ್ರವಾದಾಗಲೇ ನೀವಿಬ್ರು ಒಟ್ಟಿಗೆ ನಿರ್ದೇಶಿಸಿದರೆ ತಮ್ಮ ಇನ್ನೊಂದು ಜನಪ್ರಿಯ ಕಾದಂಬರಿ ಹಕ್ಕುಗಳನ್ನು ಕೊಡ್ತೀನಿ ಅಂತ ಭೈರಪ್ಪನವ್ರು ಹೇಳಿದರು. ಆ ಕಾದಂಬರಿ ಯಾವುದು ಅದನ್ನು ನಾವು ನಿಮಗೆ ಹೇಳ್ತೀವಿ. ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವಾಗಲೇ ಹೇಳಿದ್ವಿ, ಎಸ್ ಎಲ್ ಭೈರಪ್ಪ ಅವರು ನೀವಿಬ್ರು ಒಟ್ಟಿಗೆ ಡೈರೆಕ್ಟ್ ಮಾಡೋಂಗಿದ್ರೆ ಇನ್ನೊಂದು ಕತೆ ಕೊಡ್ತೀನಿ ಅಂತ ಹೇಳಿದ್ರು ಗಿರೀಶ್ ಕಾರ್ನಾಡ್ ಅವ್ರಿಗೆ ಅಂತ. ಆ ನಾವಲ್ಲಿ ಯಾವ್ದು ಗೊತ್ತಾ, ಎಸ್ ಎಲ್ ಭೈರಪ್ಪ ಅವರು ಬರೆದಂಥ ಜನಪ್ರಿಯವಾದ ಕಾದಂಬರಿ ತಬ್ಬಲಿಯು ನೀನಾದೆ ಮಗನೇ. ಚೆನ್ನಾಗಿದೆ ಇದ್ರಲ್ಲಿ ಹಾಡಲ್ವ? ಹ್ಮ್, ತಬ್ಬಲಿಯು ನೀನಾದೆ ಮಗನೇ, ಅದೇ ಸೇಮ್ ಹಾಡನ್ನು ಕೂಡ ಇದರಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಅಮೆರಿಕಕ್ಕೆ ಹೋದ ತರುಣ ಒಬ್ಬ ಅಲ್ಲಿನ ತರುಣಿಯನ್ನ ಮದುವೆಯಾಗಿ ಬಂದ ನಂತರ ಅನುಭವಿಸುವಂತಹ ತಲ್ಲಣಗಳನ್ನ ಈ ಕಾದಂಬರಿನಲ್ಲಿ ಬರೆದಿದ್ರು. ಈ ಕಾದಂಬರಿಯನ್ನ ಸಿನಿಮಾ ಮಾಡಬೇಕು ಅಂತ ಹಲವು ಪ್ರಮುಖ ನಿರ್ದೇಶಕರು ಸಿದ್ಧವಾಗಿದ್ರು, ಆದರೆ ಅವ್ರಿಗೆ ಭೈರಪ್ಪನವರು ಅನುಮತಿ ಕೊಟ್ಟಿರಲಿಲ್ಲ. ಬಿ ವಿ ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಅವರು ಜೋಡಿ ಆಗಿ ನಿರ್ದೇಶನ ಮಾಡಿದರೆ ಮಾತ್ರ ನಾನು ಅನುಮತಿ ಕೊಡ್ತೀನಿ ಅಂತ ವಂಶವೃಕ್ಷ ಮಾಡೋ ಕಾಲದಲ್ಲೇ ಹೇಳಿಬಿಟ್ಟಿದ್ರು ನಮ್ಮ ಎಸ್ ಎಲ್ ಭೈರಪ್ಪ ಅವರು. ಹೀಗಾಗಿ ಚಂದುಲಾಲ್ ಜೈನ್ ಮತ್ತು ವೆಂಕಟೇಶ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ತಬ್ಬಲಿಯು ನೀನಾದ ಮಗನೇ ಸಿನಿಮಾ ಮೂಡ್ ಬಂತು. ಇದು ಹಿಂದಿನಲ್ಲಿ ಗೋಧೂಳಿ ಅಂತ ರೂಪುಕೊಂಡು ಎರಡು ಚಿತ್ರಗಳ ಚಿತ್ರೀಕರಣ, ಅಂದರೆ ಎರಡು ಭಾಷೆಯ ಚಿತ್ರೀಕರಣ ಏಕಕಾಲದಲ್ಲಿ ನಡೆಯಿತು. ಮಾನು ಮತ್ತು ಆಸ್ಟ್ರೇಲಿಯಾದ ಕಲಾವಿದೆ ಪೌಲಾ ಲಿನ್ಸೆ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು. ಮಾನು ಅವ್ರಿಗೆ ನಿಜವಾಗ್ಲೂ ಒಂದು ಏನು, ಮಾನು ಅವ್ರ ಸಿನಿಮಾಗಳೆಲ್ಲ ಹಾಗೆ ಕಣ್ಣು ಮುಂದೆ ಬರುತ್ತೆ. ಮಾನು ಅವರ ಮಾನಪ್ಪ ಅಲ್ವಾ, ಲೆಕ್ಚರ್ ಆಗಿದ್ದಂಥ ಮಾನಪ್ಪ ಅವರು ಅದ್ಭುತ ಕಲಾವಿದರು, ಹಲವಾರು ಸಿನಿಮಾಗಳಲ್ಲಿ ಅದ್ಭುತವಾಗಿ ಅಭಿನಯಿಸಿದರು. ಅವ್ರಿಗೂ ಕೂಡ ಈ ಮೂಲಕ ನಮ್ಮ ಏನು ಒಂದು ಶ್ರದ್ಧಾಂಜಲಿ ಜೊತೆಗೆ ಒಂದು ಗೌರವವನ್ನ ಸೂಚಿಸೋಣ. ಇನ್ನೊಂದು ಪ್ರಮುಖ ಪಾತ್ರ ಅರ್ಚಕರಾಗಿ ಅಭಿನಯಿಸೋ ಹಾಗೆ ಅನಂತ್ನಾಗ್ ಅವ್ರನ್ನ ಕಾರ್ನಾಡ್ ಅವರು ಒಪ್ಪಿಸಿದ್ರು. ಆದರೆ ಶ್ಯಾಮ್ ಬೆನ್ಗಲ್ ಸಿನಿಮಾದಲ್ಲಿ ಅಭಿನಯಿಸ್ತಿದ್ದರಿಂದ ಅನಂತ್ನಾಗ್ ಅವರ ಡೇಟ್ ಸಿಕ್ಕಲಿಲ್ಲ, ಹಾಗಾಗಿ ಆ ಪಾತ್ರನ ಅವರು ಮಾಡೋಕ್ಕಾಗಲಿಲ್ಲ. ಆ ಪಾತ್ರವನ್ನು ಅವರು ಬದಲು ನಿರ್ವಹಿಸಿದ ಕಲಾವಿದರು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ರು. ಅವರು ಯಾರು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ.
ಅನಂತ್ನಾಗ್ ಅವ್ರ ಬದಲು ಅರ್ಚಕನ ಪಾತ್ರವನ್ನ ತಬ್ಬಲಿ ನೀನಾದ ಮಗನೇ ಸಿನಿಮಾದಲ್ಲಿ ಮಾಡಿದ್ದು ನನ್ನ ಫೇವರೇಟ್ ಆಕ್ಟರ್ ನಸೀರುದ್ದೀನ್ ಶಾ. ನಾಸಿರುದ್ದೀನ್ ಶಾ ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಗಿರೀಶ್ ಕಾರ್ನಾಡರ ವಿದ್ಯಾರ್ಥಿಯಾಗಿದ್ರು. ನೋಡಿ ಇವ್ರುಗಳು ಇಂಥ ಗ್ರೇಟ್ ಇದು ಅಂದರೆ ಭಾಷೆಯ ಒಂದು ಇದಿಲ್ಲದೆ ನನಗೆ ಎಲ್ಲ ಉತ್ತಮ ಅತ್ಯುತ್ತಮ ಅವ್ರನ್ನೆಲ್ಲ ಹೆಂಗೆ ಕರ್ಕೊಂಡು ಬಂದರು ನಮ್ಮ ಇದಕ್ಕೆ ಅಂತಲ್ವ ಕನ್ನಡ ಭಾಷೆಗೆ ಅಂತ. ನಾಸಿರುದ್ದೀನ್ ಶಾ ಎಷ್ಟು ಅದ್ಭುತವಾದ ನಟರು ಅಂದರೆ ಅವರ ಪ್ರತಿಭೆಯನ್ನು ಮೆಚ್ಚಿ ಕರ್ನಾಡ ಅವರು ಶ್ಯಾಮ್ ಬೆನ್ಗಾಲ್ ಅವರ ಮಂಥನ್ ಅನ್ನೋ ಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಕೊಡಿಸಿದ್ರು. ಈ ಸಿನಿಮಾದಲ್ಲಿ ಮುಂದೆ ಹೆಸರು ಮಾಡಿದ ಹಿಂದಿ ಚಿತ್ರನಟ ಓಂ ಪುರಿ ಅವರು ಕೂಡ ಆಕ್ಟ್ ಮಾಡಿದ್ರು ರೀ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ತಬ್ಬಲಿಯು ನೀನಾದೆ ಮಗನೇ ಇದರ ಹಿಂದಿ ವರ್ಷನ್ ಗೋಧೂಳಿ ಇತ್ತಲ್ಲ ಅದರಲ್ಲಿ ಮಾನು ಪಾತ್ರಕ್ಕೆ ಡಬ್ಬಿಂಗ್ ಮಾಡಿದ್ದು ಯಾರು ಗೊತ್ತಾ? ಯಾರಿರ್ಬೋದು? ಅಮಿತಾಬ್ ಬಚ್ಚನ್. ಮೈ ಗಾಡ್, ನೋಡಿದ್ಯಾ ಇದು ಬಹಳ ಜನ ಗೊತ್ತಿಲ್ಲ. ಇದು ಅಮಿತಾಬ್ ಬಚ್ಚನ್ ಅವರು ಮಾನು ಅವ್ರಿಗೆ ಧ್ವನಿ ಕೊಟ್ಟಿದ್ರಲ್ಲ, ಕಂಠದಾನ ಮಾಡಿದ್ರು ಈ ಸಿನಿಮಾ ಗೋಧೂಳಿ. ಎಸ್, ಕಾರ್ನಾಡ್ ಅವರು ಅಮಿತಾಬ್ ಬಚ್ಚನ್ ಅವರಿಗೆ ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಆಗ ಅಮಿತಾಬ್ ಬಚ್ಚನ್ ಏನ್ ಹೇಳಿದ್ರು ಗೊತ್ತಾ, ನನಗಿಂತ ಅಮರೀಶ್ ಪುರಿ ಅವ್ರ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ವಿನಯವಾಗಿ ಹೇಳಿದ್ರಂತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮ ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಯಾಕೆಂದರೆ ಮುಂಬೈ ಚೋಪ್ರಾ ಸ್ಟುಡಿಯೋದಲ್ಲಿ ಈ ಸಿನಿಮಾದ ವಾಯ್ಸ್ ಡಬ್ಬಿಂಗ್ ನಡೀತಿತ್ತಂತೆ. ಡಬ್ಬಿಂಗ್ ಟೈಮಲ್ಲಿ ನಮ್ಮ ಅಮಿತಾಬ್ ಬಚ್ಚನ್ ಅವರು ಅರ್ಧ ಗಂಟೆ ಮುಂಚೆ ಸ್ಟುಡಿಯೋಗೆ ಬಂದು ಕಾದು ಡಬ್ಬಿಂಗ್ ಮಾಡೋರಂತೆ. ನೋಡಿದ್ಯಾ ಎಂತ ಗ್ರೇಟ್ ಅಲ್ವಾ ಡೆಡಿಕೇಶನ್ ರೀ. ಡೆಡಿಕೇಶನ್. ಎನಿವೇ, ತಬ್ಬಲಿಯು ನೀನಾದೆ ಮಗನೇ ಈ ಸಿನಿಮಾ ಬಗ್ಗೆ ಇನ್ನಷ್ಟು ಕತೆಗಳನ್ನು ನಾವು ನಿಮಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ತಬ್ಬಲಿಯು ನೀನಾದೆ ಮಗನೇ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಈ ಸಿನಿಮಾದ ಕಲಾ ನಿರ್ದೇಶಕರಾಗಿ ಪ್ರೇಮಾ ಕಾರಂತ್ ಅವರು ಕೆಲಸ ಮಾಡಿದ್ರು. ನಮ್ಮ ಬಿ ವಿ ಕಾರಂತರವರ ಧರ್ಮಪತ್ನಿ ಪ್ರೇಮಾ ಕಾರಂತ್ ಅವರು ತಬ್ಬಲಿಯು ನೀನಾದೆ ಮಗನೇ ಈ ಚಿತ್ರದ ಕಲಾ ನಿರ್ದೇಶನ ಕೆಲಸನ ಮಾಡಿದ್ರು ಅಂತ ಹೇಳ್ತಿದ್ದೀರಾ. ಎ ಕೆ ಬೀರ್ ಈ ಸಿನಿಮಾಗೆ ಛಾಯಾಗ್ರಹಣನ ನೀಡಿದ್ರು. ತಾಂತ್ರಿಕವಾಗಿ ಕೂಡ ಚಿತ್ರದ ಗುಣಮಟ್ಟ ಅತ್ಯುತ್ತಮವಾಗಿತ್ತು. ಬಿ ವಿ ಕಾರಂತ್ ಅವರು ಈ ಚಿತ್ರಕ್ಕೆ ಮುನ್ನುಡಿಯಾಗಿ ಜನಪ್ರಿಯ ಜನಪದ ಗೀತೆ ಧರಣಿ ಮಂಡಲ ಮಧ್ಯದೊಳಗೆ ಈ ಹಾಡನ್ನ ಬಳಸಿದ್ರು. ಎಷ್ಟು ಚೆನ್ನಾಗಿದೆಲ್ಲ ಅದು. ತಬ್ಬಲಿಯು ನೀನಾದೆ ಮಗನೇ ಇದರಲ್ಲಿನ ಸಾಲೆ ಆಗಿದ್ದರಿಂದ ಆ ಬಳಕೆ ತುಂಬ ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ಬೋದು. ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಡಿದ ಈ ಟೈಟಲ್ ಸಾಂಗ್ ಇವತ್ತಿಗೂ ಕೂಡ ಜನಪ್ರಿಯ ಗೀತೆನೆ. ಅಂದಿಗೂ ಹಿಟ್ಟು ಎಂದಿಗೂ ಹಿಟ್ಟು. ತಬ್ಬಲಿಯು ನೀನಾದೆ ಮಗನೇ ಚಿತ್ರದ ನಂತರ ಕಾರ್ನಾಡ್ ಮತ್ತು ಕಾರಾಂತರ ನಿರ್ದೇಶನದಲ್ಲಿ ಸತ್ತವರ ನೆರಳು ಸಿನಿಮಾ ಆಗಬೇಕಾಗಿತ್ತು. ಆದರೆ ಅದರಲ್ಲಿನ ದಾಸರ ಪದಗಳ ಬಳಕೆ ಕಾರ್ನಾಡ್ ಅವರಿಗೆ ಇಷ್ಟ ಆಗಲಿಲ್ಲ. ಅದನ್ನು ಕೈ ಬಿಡೋದಕ್ಕೆ ಕಾರಂತ್ ಅವರು ಸಿದ್ಧವಾಗಿರಲಿಲ್ಲ. ಅನಂತಮೂರ್ತಿಗಳ ಭಾರತೀಪುರ ಚಿತ್ರವಾಗಿಸೋದಕ್ಕೆ ಕಾರಾಂತರು ಬಯಸಿದ್ರು, ಆದರೆ ಅದೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಒಟ್ಟಿನಲ್ಲಿ ಬಿ ವಿ ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಇವರ ಜೋಡಿ ತಬ್ಬಲಿಯೋ ನೀನಾದೆ ಮಗನೇ ಚಿತ್ರದ ಮೂಲಕನೇ ಕೊನೆಗೊಳ್ತು. ಗಿರೀಶ್ ಕಾರ್ನಾಡ್ ನಿರ್ದೇಶನ ಮಾಡಿದ ಮುಂದಿನ ಚಿತ್ರ ಯಾವುದು ಅಂತ ನಾವು ನಿಮಗೆ ತಿಳಿಸ್ಬೇಕು, ಆದರೆ ಈಗ ಟೈಮ್ ಆಗೋಯ್ತು, ನಾಳೆ ಬಂದು ಹೇಳ್ತೀವಿ. ಈಗ ರಾಕ್ ಸ್ಟಾರ್ ರೋಹಿತ್ ಅವರ ಪಕ್ಕ ಲೋಕಲ್ ಶೋ ಶುರುವಾಗುತ್ತೆ. ನಾವು ಪಾನಿಪುರಿ ತಿನ್ಕೊಂಡು ಯಥಾ ಪ್ರಕಾರ ಮನೆಗೆ ಹೋಗ್ತೀವಿ. ಅಯ್ಯೋ ದೇವ್ರೆ, ಇವರು ಪಾನಿಪುರಿ ತಿನ್ನೋದು ಬಿಡೋಲ್ಲ. ನನಗಂತೂ ಕೇಳಿ ಕೇಳೇ ಸಾಕಾಗೋಗಿದೆ. ಒಳ್ಳೆ ಕತೆ ಆಯ್ತಲ್ಲ, ಏನು ಆಫ್ಟರ್ ಆಲ್ ಒಂದು ಪಾನಿಪುರಿ ತಿಂತೀನಪ್ಪ ಸಾಯಂಕಾಲದೊತ್ತು, ಅದನ್ನು ಬೇಡ ಅಂತ ಯಾಕೆ ಹೇಳ್ತೀಯ? ನಾನು ಬೇಡ ಅಂತ ಹೇಳೋದೇ ಇಲ್ಲ, ಹೇಳಲ್ಲ. ನಾನು ತಿಂತೀನಿ, ನೀನು ತಿನ್ಬೇಡ, ಜೊತೆಗಿರುವಷ್ಟೇ. ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ.